ಬಲವಾಗುವುದು ಪದಹಿತವ ಕಲಿಯುವುದು ಹೆಗಲಿಗೆ ಹೆಗಲಾಗುವುದು ನಗುವು ಅಳು ಮುಟ್ಟುವುದು ಬಿಗಿರು ಮಲೆಯಾಗುವುದು ಮುಗಿರು ಗುರಿಯಾಗುವುದು ಮದುವೆ ಎಂದರದುವೆ ಎರಡರ್ಥ ಸೇರುವುದು ಎರಡು ಬಲವಾಗುವುದು ಪದಹಿತವ ಕಲಿಯುವುದು ಹೆಗಲಿಗೆ ಹೆಗಲಾಗುವುದು ನಗುವು ಅಳು ಮುಟ್ಟುವುದು ಬಿಗಿರು ಮಲೆಯಾಗುವುದು ಮುಗಿರು ಗುರಿಯಾಗುವುದು ನಾಲ್ಕು ಕೂಡಿ ಒಂಬತ್ತು ಅವಳೈದರಲ್ಲೊಂದು ಗರ್ಭ ಸಂಪತ್ತು ಅವಳೈದು ಇವ ನಾಲ್ಕು ಕೂಡಿ ಒಂಬತ್ತು ಅವಳೈದರಲ್ಲೊಂದು ಗರ್ಭ ಸಂಪತ್ತು ಕಾಮಾರಿ ವರಿಸಿದನು ಕಾಮಾಕ್ಷಿಯನ್ನು ಸ್ಕಂದನವತಾರಕ್ಕೆ ನಂದಿ ಹಾಡಲೆಂದು ಕಾಮಾರಿ ವರಿಸಿದನು ಕಾಮಾಕ್ಷಿಯನ್ನು ಸ್ಕಂದನವತಾರಕ್ಕೆ ನಂದಿ ಹಾಡಲೆಂದು ಅರ್ಥದಿಂದೋಡುವ ಅರ್ಥವಿಲ್ಲದ ಮದುವೆ ಅರ್ಥದಿಂದೋಡುವ ಅರ್ಥವಿಲ್ಲದ ಮದುವೆ ವ್ಯರ್ಥವೆಂದರಿತವರು ವ್ಯರ್ಥವೆಂದರಿತವರು ಸರ್ವ ಸಮರ್ಥರು ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ವದ್ನಾಮಿ ಸುಭಗೇ ತ್ವಂ ಜೀವ ಶರದ ಶತಂ ಜಗತ್ ಪ್ರಸಿದ್ಧ ಗವಿ ಗಂಗಾಧರೇಶ್ವರನ ಸಾನ್ನಿಧ್ಯದಲ್ಲಿ ನಾವಿದ್ದೀವಿ. ಈ ವಿಡಿಯೋ ಮಾಡುವುದರ ಉದ್ದೇಶ ಇಷ್ಟೇ, ನೀವು ಹಣವಂತರಾಗಿರಲಿ ಹಣವಂತರಲ್ಲದೇ ಇರಲಿ, ನಮ್ಮ ಪೂರ್ವಿಕರು ಮದುವೆಗಳಿಗೆ ಮುಂಜಿಗಳಿಗೆ ತುಂಬಾ ಒಳ್ಳೆ ಕಾರ್ಯಕ್ರಮಗಳಿಗೆ ಎಂದು ದೇಗುಲಗಳನ್ನು ರಚಿಸಿದ್ದಾರೆ. ದೇವರು ದೇಗುಲದಲ್ಲೂ ಅಲ್ಲದೆ ಹೊರಗೂ ಇರ್ತಾರೆ. ಹೀಗಿರುವಾಗ ವ್ಯಾಪಾರೀಕರಣಕ್ಕೆ ಅನೇಕರು ಛತ್ರಗಳನ್ನು ಕಟ್ಟಿ ಧರ್ಮಛತ್ರಗಳನ್ನು ಹೆಸರಿಂದ ಒಂದೊಂದು ಛತ್ರಕ್ಕೆ 30-40 ಲಕ್ಷ ಚಾರ್ಜ್ ಮಾಡಿ ಸಮಾಜಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ. ಛತ್ರಗಳಲ್ಲಿ ಜನಗಳ ಮುಂದೆ ಮದುವೆ ಆಗ್ತೀವಿ, ದೇಗುಲದಲ್ಲಿ ದೇವರ ಮುಂದೆ ತಾಳಿ ಕಟ್ತೀವಿ. ದೇವರ ಸಂಕಲ್ಪ ಹೆಣ್ಣು ಗಂಡಿನಲ್ಲಿರುತ್ತೆ, ನಾವು ದೇವರ ಮುಂದೆ ತಾಳಿ ಕಟ್ಟಿದ್ದೀನಿ ಅನ್ನೋ ಭಾವನೆ ಇರುತ್ತೆ. 10 ಜನರ ಮುಂದೆ ಮದುವೆ ಆದಾಗ ಅನೇಕ ಭಾವನೆಗಳಿಗೆ ಕಾರಣ ಆಗ್ತೀವಿ, ಹೊಟ್ಟೆ ಹೊರಗಳಿಗೆ ಕಾರಣ ಆಗ್ತೀವಿ. ದೇಗುಲದಲ್ಲಿ ಮದುವೆ ಆದವರು ಬೇರೆ ಆಗೋದಿಲ್ಲ. ಇದನ್ನ ಕಲೀರಿ, ನಿಮಗೆಲ್ಲ ಈ ಕುವೆಂಪು ಅವರ ಮಂತ್ರ ಮಾಂಗಲ್ಯ ತರ ಈ ರೀತಿ ನೀವು ದೇಗುಲಗಳಲ್ಲಿ ಮದುವೆ ಆದ್ರೆ ಖರ್ಚು ಕಡಿಮೆ ಇರುತ್ತೆ, ದೇವರ ಆಶೀರ್ವಾದ ಸಿಗುತ್ತೆ. 8,69,000 ವರ್ಷಕ್ಕೂ ಹಿಂದಿನ ಆದಿ ಗೊತ್ತಿಲ್ಲದ ದೇಗುಲ ಇದು. ಅದು ಎಷ್ಟು ಸಾಕ್ಷಿ ಆಗಿರಬಹುದು, ನಿತ್ಯ ಪೂಜೆಗಳನ್ನ ಮಾಡಿಸಿಕೊಳ್ಳುತ್ತಾ ಬಂದಿದೆ. ಇದೇ ಜಾಗದಲ್ಲಿ 27 ವರ್ಷಗಳ ಹಿಂದೆ ಅಹೋರಾತ್ರನ ಮದುವೆ ಇಲ್ಲಿರೋ ಪುರೋಹಿತರೇ ಮಾಡಿದ್ದು. ಹೀಗೆ ಅಹೋರಾತ್ರನ ಇಚ್ಛೆಯೇ ನೀವೆಲ್ಲ ಹಣವಂತರಾಗಿರಿ ಆಗಿರ್ದೇರಿ. ಈ ದೇಗುಲದಲ್ಲಿ ಇಂತಹ ದೇಗುಲಗಳಲ್ಲಿ ನೀವು ಮದುವೆ ಆಗುವುದ ಸಂದೇಶ ಸಾರುವುದೇ ಅಹೋರಾತ್ರನ ಉದ್ದೇಶ. ಒಳಿತಾಗಲಿ ಅಹೋರಾತ್ರ. ಆದ್ದರಿಂದ ನಮ್ಮ ಪೂರ್ವಿಕರು ಪ್ರತಿ ದೇವಾಲಯದ ಒಂದು ಭಾಗದಲ್ಲಿ, ಅಂದ್ರೆ ದೇವಾಲಯದ ಚತುಷ್ಕೋಣೆ ಅಂತ ಏನ್ ಕರಿತೀವಿ, ಆ ಚತುಷ್ಕಾಲಯ ಒಂದು ಭಾಗದಲ್ಲಿ ನಮ್ಮ ಪೂರ್ವಿಕರು ಕಲ್ಯಾಣ ಮಂಟಪವನ್ನ ಕಟ್ತಾ ಇದ್ರು. ಅದರ ಉದ್ದೇಶ ದೇವಾಲಯದಲ್ಲಿಯೇ ಮದುವೆ ಆಗಲಿ ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ, ಶುಭ ಕಾರ್ಯಕ್ರಮವನ್ನ, ಮದುವೆ ಕಾರ್ಯಕ್ರಮವನ್ನ ದೇವಾಲಯದ ಪ್ರಾಂಗಣದಲ್ಲಿ ನೆರವೇರಿಸಿದ್ವಿ. ನನ್ನ ಸಹೋದರ ರವಿಕುಮಾರ್ ಮತ್ತು ಅವರ ಈಗ್ತಾನೇ ಮದುವೆ ಆದಂತ ಅವರ ಧರ್ಮಪತ್ನಿ ಶ್ರೀಮತಿ ಅರ್ಚನಾ ಅವರವರಿಗೆ ನಮ್ಮ ಗವಿ ಗಂಗಾಧರೇಶ್ವರ ದೇವರ
ಕೃಪೆ ಚಿರಕಾಲ ಅವರು ಬಾಳ್ಲಿ ಅಂತ ಹೇಳಿ ನಾವೆಲ್ಲ ನಮ್ಮ ಕುಟುಂಬದ ಪರವಾಗಿ ಆಶೀರ್ವಾದವನ್ನ ಮಾಡ್ತಾ ಇದೀವಿ ಒಳ್ಳೆಯದಾಗಲಿ।